ಅಭಿಮಾನಿಗಳಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರತಿಭಾ ಇವತ್ತು ನಾನು ನಿಮಗೆ ರವೆ ವಡೆ ರೆಸ್ಟೋರೆಂಟ್ ಹೋಟೆಲ್ ಸ್ಟೈಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕೆ ನೋಡಿ ಇವಾಗ ಏನೇನು ಬೇಕು ಅಂತಂದ್ಬಿಟ್ಟು ನೋಡೋಣ ಒಂದು ಕಪ್ಪು ಬಾಂಬೆ ರವೆ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ನೀರುಳ್ಳಿ ಕಟ್ ಮಾಡಿರೋದು ಅರ್ಧ ಕಪ್ಪು ಹಾಗೆ ಮೂರು ಟೇಬಲ್ ಸ್ಪೂನು ಹುಳಿ ಮೊಸರು ತುಂಬ ಹುಳಿ ಅಲ್ಲ ಸ್ವಲ್ಪ ಹುಳಿ ಮೊಸರು ಹಾಗೆ ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ತುಂಬ ಖಾರ ಇದೆ ಮತ್ತು ಒಂದು ಇಂಚು ಶುಂಠಿ ತುರಿದಿಟ್ಟಿದ್ದೀನಿ ಒಂದು ಟೀಸ್ಪೂನು ಜೀರಿಗೆ ಮೂರು ಟೀಸ್ಪೂನು ಫ್ರೆಶ್ ಕರ್ಬೇವಿನ ಸೊಪ್ಪು ಒಂದು ಟೀಸ್ಪೂನು ಮನೇಲಿ ಮಾಡಿದಂಥ ದೇಸಿ ತುಪ್ಪ ಹಾಗೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಈಗ ಹೇಗೆ ಮಾಡೋದಂತ ನೋಡೋಣ ಕಟ್ ಮಾಡಿರುವಂಥ ನೀರುಳ್ಳಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಹಾಗೆ ಶುಂಠಿ ಹಾಕ್ಕೊಳ್ಳಿ ತುರಿದಿರೋದು ಫ್ರೆಶ್ ಕರ್ಬೇವಿನ ಅಲ್ಲ ಜೀರಿಗೆ ಹಾಕ್ಕೊಳ್ಳಿ ಒಂದು ಟೀಸ್ಪೂನು ಹಾಗೆ ಫ್ರೆಶ್ ಕರ್ಬೇವಿನ ಸೊಪ್ಪು ಕಟ್ ಮಾಡಿರೋದು ಹಾಕ್ಕೊಳ್ಳಿ ಫ್ರೆಶ್ ಆಗಿರೋದೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಪರಿಮಳಯುಕ್ತ ಆಗುತ್ತೆ ವಡೆ ಯಾಕಂದರೆ ಇದರಲ್ಲಿ ಬೇರೆ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಅಲ್ವಾ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹಿಡಿ ತುಂಬ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಒಂದು ಎರಡು ಚಿಟಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕೈಯಿಂದ ಹಿಸ್ಕಿ ಯಾಕಂದರೆ ಅದರಲ್ಲಿರೋ ಮಾಯಿಶ್ಚರು ಫ್ಲೇವರು ಎಲ್ಲ ಬಿಡಬೇಕು ಕಾರಣ ಏನು ಅಂತಂದರೆ ಫಸ್ಟ್ ಟಿಪ್ಪು ಇದಕ್ಕೆ ನೀರು ಹಾಕೋದಿಲ್ಲ ಇದಕ್ಕೆ ಮೊಸರು ಹಾಕ್ಬಿಟ್ಟೇ ಮಾಡಬೇಕು ಹಾಗಾಗಿ ನಾವು ಎಷ್ಟು ಮೊಸರು ಹಾಕಬೇಕು ಅನ್ನೋದನ್ನು ಬಾಂಬೆ ರವೆ ಎಷ್ಟು ದಪ್ಪ ಇದೆ ಎಷ್ಟು ಸಪುರ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಒಂದು ಕಪ್ಪು ಬಾಂಬೆ ರವೆ ಹಾಕ್ಕೊಳ್ಳಿ ಹಾಗೆ ಅದು ಮೊಸರು ಇಟ್ಟಿದ್ವಲ್ಲ ಮೂರು ಟೇಬಲ್ ಸ್ಪೂನು ಅದನ್ನು ಹಾಕ್ಕೊಳ್ಳಿ ಒಂದು ಟೀಸ್ಪೂನು ಮನೇಲಿ ಮಾಡಿದಂಥ ತುಪ್ಪ ಹಾಕ್ಕೊಳ್ಳಿ ಹಾಗೆ ಒಂದು ಟೀಸ್ಪೂನು ಕುದಿಯೋ ಎಣ್ಣೆ ಚೆನ್ನಾಗಿ ಬಿಸಿ ಇರಬೇಕು ನೋಡಿ ಹೇಗೆ ಬಬಲ್ಸ್ ಬರ್ತಾ ಇದೆ ಅಲ್ಲಿ ತುಪ್ಪ ಎಲ್ಲ ಕರಗ್ತಾ ಇದೆ ನೋಡಿ ಹಾಗೆ ಹಾಕ್ಕೋಬೇಕು ಇಲ್ಲಿ ಯಾಕೆ ಅಂತಂದರೆ ನಾನು ಇಲ್ಲಿ ಸೋಡಾ ಹಾಕ್ತಾ ಇಲ್ಲ ಸೋಡಾ ಹಾಕದೇ ಇರೋದ್ರಿಂದ ಎಣ್ಣೆ ಮತ್ತು ತುಪ್ಪದಲ್ಲಿ ಈ ವಡೆ ತುಂಬ ಚೆನ್ನಾಗಿ ಕ್ರಿಸ್ಪಿನೂ ಆಗುತ್ತೆ ಒಂಥರ ರುಚಿನೂ ತುಂಬ ಚೆನ್ನಾಗಿ ಕೊಡುತ್ತೆ ಸೋಡಾ ಹಾಕಿದ ತಕ್ಷಣ ಒಂಥರ ಹೊಟ್ಟೆಯೆಲ್ಲ ಇದಾಗುತ್ತಲ್ವಾ ಇದು ಇದಕ್ಕೆ ಸೋಡಾ ಹಾಕೋದಿಲ್ಲ ಹಾಗೆ ಮಾಡೋದು ಇವಾಗ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಸ್ಕ್ವೀಸ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ನಮಗೆ ಸಾಧಾರಣ ಎಷ್ಟು ಹೇಗಾಗುತ್ತೆ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ಹಿಟ್ಟು ಈಗ ಅದನ್ನು ಅದಕ್ಕೆ ಉಳಿದಿರೋ ಸಾಲ್ಟ್ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಉಪ್ಪು ಎಷ್ಟಂದ್ರೂ ನೀರು ಮಾಯಿಶ್ಚರ್ ರಿಲೀಸ್ ಮಾಡುತ್ತಲ್ವಾ ಹಾಗಾಗಿದ್ದರಿಂದ ಎಷ್ಟು ಬೇಕಾಗುತ್ತೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ಆಮೇಲಿಂದ ಮೊಸರು ಹಾಕಬೇಕೋ ಬೇಡವೋ ಅಂತಂದ್ಬಿಟ್ಟು ಗೊತ್ತಾಗುತ್ತೆ ನಮಗೆ ಈಗ 20 ನಿಮಿಷ ರೆಸ್ಟ್ ಮಾಡಲಿಕ್ಕಿಡಿ ರೆಸ್ಟ್ ಮಾಡಲಿಕ್ಕಿಡೋ ಕಾರಣ ಏನು ಅಂತಂದರೆ ನಾವು ಹಾಕಿದ್ದು ಮೊಸರು ತಗೊಂಡು ಎಷ್ಟರ ಮಟ್ಟಿಗೆ ರವೆ ಅರಳಿರುತ್ತೆ ಎಷ್ಟು ದಪ್ಪ ಆಗಿರುತ್ತೆ ಹಿಟ್ಟು ನೋಡಿ ತುಂಬ ಗಟ್ಟಿಯಾಗಿದೆ ಹಿಟ್ಟು ಇದು ತಟ್ಟಕ್ಕಾಗಲ್ಲ ನಮಗೆ ಅದರಿಂದ ಈಗ 2 ಟೇಬಲ್ ಸ್ಪೂನು ಮೊಸರು ಇಟ್ಟಿದ್ದೀನಿ ಅದರಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಬೇಕಾದರೆ ಇನ್ನೊಂದು ಸತಿ ಈಗ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಈಗ ತುಂಬಾ ಗಟ್ಟಿ ಇದೆ ನೋಡಿ ಅದರಿಂದ ಇನ್ನೊಂದು ಸ್ಪೂನ್ ಉಳಿದಿದೆ ಅದನ್ನು ಹಾಕ್ಕೊಂಡ್ಬಿಡ್ಬೋದು ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಾಕು ಇನ್ನು ಬೇಕಂತಿಲ್ಲ ಪರ್ಫೆಕ್ಟಾಗಾಯಿತು ಡೋವ್ ನೋಡಿ ಪರ್ಫೆಕ್ಟಾಗಾಯಿತು ಅಂದರೆ ರೊಟ್ಟಿ ತಟ್ಟಕ್ಕೆ ಇದೆಯಲ್ಲ ಅಂತ ಅಷ್ಟು ತೆಳು ಮಾಡಬಾರ್ದು ಡೋವ್ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಯಾಕಂದರೆ ಎಣ್ಣೆಲಿ ಹಾಕೋಕ್ಕೆ ಬರಬೇಕಲ್ಲ ಮತ್ತು ಉಳಿದಿದ್ದು ನಮಗೆ ಆಮೇಲೆ ತಟ್ಟಕ್ಕೆ ಬರಲ್ಲ ತುಂಬ ಕಲಿಸ್ಕೊಂಡ್ಬಿಟ್ರೆ ನಾವು ಫಸ್ಟ್ ತೆಳು ಮಾಡಿಬಿಟ್ರೆ ತಟ್ಟಕ್ಕೆ ಬರಲ್ಲ ಲಾಸ್ಟಲ್ಲಿ ಅದರಿಂದ ಇಷ್ಟೇ ಸಾಕು ಇದು ಲಾಸ್ಟ್ ತನಕ ನಿಮ್ಗೆ 25 ಇದು ವಡೆ ಇದನ್ನು ತಟ್ಟಕ್ಕೆ ಬರುತ್ತೆ ನೋಡಿ ಜಸ್ಟ್ ಯಾಕಂದರೆ ಮೊಸರು ಹಾಕಿದ್ದೀವಲ್ಲ ಕೈಗೇನು ಹಚ್ಕೋಬೇಕಂತ ಕೂಡ ಇಲ್ಲ ಪೇಪರ್ಗೆ ಎಣ್ಣೆ ಹಚ್ಚಿಬಿಟ್ಟು ರೊಟ್ಟಿ ತಟ್ಟಿಬಿಟ್ರೆ ಆಯಿತು ಇದು ವಡೆ ತಟ್ಟಿಬಿಟ್ರೆ ಆಯಿತು ನೋಡಿ ಒಂದು ತಟ್ಟಿದ್ದೀನಿ ಸೈಡಲ್ಲಿ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಮತ್ತು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇಡಬೇಕು ಇದು ಇನ್ನೊಂದು ಟಿಪ್ಪು ಸೋಡಾ ಹಾಕ್ದಲೇ ಮಾಡಿರೋದು ಫಸ್ಟ್ ಟಿಪ್ಪು ಇದು ಇನ್ನೊಂದು ಟಿಪ್ಪು ಅಂದರೆ ಎಣ್ಣೆ ತುಪ್ಪ ಹಾಕಿದ್ರಿಂದ ಇದಕ್ಕೆ ಸೋಡಾದ ಅಗತ್ಯ ಇಲ್ಲ ಎಲ್ಲ ಯಾರಾದ್ರೂ ಸೋಡಾ ಹಾಕಿನೇ ಮಾಡೋದು ಇದು ಇವಾಗ ಇನ್ನೊಂದು ಇದು ಲಿಂಬೆಹಣ್ಣಿನ ಗಾತ್ರದ್ದು ಹಿಟ್ಟು ತೊಗೊಂಡು ಹಾಗೆ ತಟ್ಕೊಳ್ಳಿ ಅದರ ಹಾಗೆ ಇದನ್ನು ಬಾಳೆ ಎಲೆ ಮೇಲೆ ಕೂಡ ತಟ್ಬೋದು ಫ್ರೆಂಡ್ಸ್ ಅದರಿಂದ ಬಾಳೆ ಎಲೆ ಮೇಲೆ ಕೂಡ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಹಾಗೆ ನೋಡಿ ಸೈಡ್ ಸ್ವಲ್ಪ ತೆಳು ಮಾಡ್ಕೊಳ್ಳಿ ಎಣ್ಣೆ ಹಚ್ಚಿಬಿಟ್ಟು ಬಾಳೆ ಎಲೆಗೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ದಪ್ಪ ಇಡಿ ಇದಕ್ಕೆ ಕಂಪೇರ್ ಮಾಡಿದರೆ ಅದು ದಪ್ಪ ಇಡಿ ಅಷ್ಟೇ ಈಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ಈಗ ಹೈ ಫ್ಲೇಮಲ್ಲಿ ಇಡಿ ಫಸ್ಟ್ ಮುಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ಫರ್ಮ್ ಆಗಲಿ ಫರ್ಮ್ ಅಂದರೆ ಸ್ವಲ್ಪ ನಮಗೆ ಕುಕ್ ಆಗಿದ್ದು ಗೊತ್ತಾಗುತ್ತಲ್ಲ ಫ್ರೈ ಆಗಿದ್ದು ಆವಾಗ ನೋಡಿ ಇವಾಗ ಹಿಡಿಯೋಕ್ಕೆ ಬರುತ್ತೆ ನೋಡಿ ಇದರಲ್ಲಿ ಸೌಟಲ್ಲಿ ಆಗ ಉಲ್ಟ ಹಾಕಿ ಈಗ ಹೈಯಿಂದ ಮೀಡಿಯಮ್ ಫ್ಲೇಮ್ಗೆ ಸ್ವಿಚ್ ಮಾಡಿ ಮತ್ತು ಫ್ಲಿಪ್ ಆ್ಯಂಡ್ ಫ್ರೈ ಹಾಗೇ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು
ಇದೇನು ಅಂತಂದರೆ ಸ್ವಲ್ಪ ಸಿಝ್ಲಿಂಗೂ ಸ್ಟಾಪ್ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಆಮೇಲೆ ಈಗ ನೋಡಿ ಸಿಝ್ಲಿಂಗ್ ಸ್ಟಾಪ್ ಆಗ್ತಾ ಬಂತು, ಕಲರ್ ಚೇಂಜ್ ಆಯ್ತಲ್ಲ, ಗೋಲ್ಡನ್ ಬ್ರೌನ್ ಕಲರ್ ಬಂತು, ಸಿಝ್ಲಿಂಗ್ ಸ್ಟಾಪ್ ಆಯಿತು. ನೋಡಿ ತುಂಬ ಚೆನ್ನಾಗಾಗತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನಾನು ಇದನ್ನು ಒಂದು ಖಾರದ ಚಟ್ನಿ ಜೊತೆ ಎಂಜಾಯ್ ಮಾಡೋಕ್ಕೆ ಇಟ್ಟಿದ್ದೀನಿ, ಯಾಕಂದರೆ ಸ್ವಲ್ಪ ಚಳಿ ಚಳಿ ಮಳೆ ಮಳೆ ಬರ್ತಾ ಇದೆ ಅಲ್ವಾ. ಅದರಿಂದ ನೋಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲಿಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ನಿಮಗೆ, ಸೈಡಲ್ಲಿ ಕ್ರಿಸ್ಪಿ, ಮಧ್ಯದಲ್ಲಿ ಸಾಫ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ, ನೋಡಿ ಸೂಪರಾಗಿದೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಅಷ್ಟರ ತನಕ ಎಲ್ಲರೂ ಚೆನ್ನಾಗಿರಿ, ಎಲ್ಲರಿಗೂ ನಮಸ್ಕಾರ.